ನಮಸ್ಕಾರ ವೀಕ್ಷಕರೇ, ಡೈಜಿವರ್ಲ್ಡ್ ವಾಹಿನಿಯ ನವರಾತ್ರಿಯ 5ನೇ ದಿನದ ವಿಶೇಷ ಕಾರ್ಯಕ್ರಮ ನವಶಕ್ತಿ ಸ್ವರೂಪಿಣಿಗೆ ನಿಮ್ಮೆಲ್ಲರನ್ನ ಅತ್ಯಂತ ಪ್ರೀತಿ ಹಾಗೂ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಇಂದಿನ 5ನೇ ದಿನದ ವಿಶೇಷ ಸಂಚಿಕೆಯಲ್ಲಿ ದುರ್ಗಾದೇವಿಯ ಯಾವ ರೂಪವನ್ನು ಆರಾಧಿಸ್ತೇವೆ, ಹಾಗೆಯೇ ಅದರ ವಿಶೇಷತೆ ಪೂಜಾ ಕಾರ್ಯಕ್ರಮಗಳ ಬಗ್ಗೆ ಸಂಪೂರ್ಣವಾಗಿ ನಮ್ಮ ವೀಕ್ಷಕರಿಗೆ ಹಾಗೂ ನಮಗೆ ತಿಳಿಸಿಕೊಡೋದಕ್ಕೆ ನಮ್ಮೊಂದಿಗಿದ್ದಾರೆ ಬಳಕೂರು ಭಾಸ್ಕರ್ ಉಡುಪ, ಧಾರ್ಮಿಕ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸುತ್ತಿರುವವರು. ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ. ವೀಕ್ಷಕರೇ, ಹಿಂದಿನ ಸಂಚಿಕೆಯಲ್ಲಿ ಕೂಷ್ಮಾಂಡು ದೇವಿಯ ಆರಾಧನೆ ಹಾಗೂ ವಿಶೇಷತೆ ಬಗ್ಗೆ ತಿಳ್ಕೊಂಡಿದ್ದೀರಿ ಅಲ್ವಾ? ಬನ್ನಿ, ನಮ್ಮ ಇಂದಿನ ಸಂಚಿಕೆಯಲ್ಲಿ ಗುರುಜಿಯಿಂದ ದುರ್ಗಾದೇವಿಯ 5ನೇ ರೂಪದ ಬಗ್ಗೆ ತಿಳ್ಕೊಳ್ಳೋಣ. ಗುರುಜಿ, ಮೊದಲನೇದಾಗಿ ನವರಾತ್ರಿಯ 5ನೇ ದಿನದಂದು ದುರ್ಗಾದೇವಿಯ ಯಾವ ರೂಪವನ್ನು ನಾವು ಆರಾಧಿಸ್ತೇವೆ? ನವರಾತ್ರಿ ಅತ್ಯಂತ ವಿಶೇಷವಾಗಿ ದೇವಿಯ ಆರಾಧನೆಯನ್ನು ಮಾಡುವುದರಲ್ಲಿ ವಿಶೇಷವಾಗಿ ಕಾಣ್ತೇವೆ. ನವರಾತ್ರಿ ಶರನ್ನವರಾತ್ರಿ ಅಂತ ಇದಕ್ಕೆ ಹೆಸರು. ಅಂದರೆ ಶರತ್ ಕಾಲದಲ್ಲಿ, ಶರದ್ ಋತುವಿನಲ್ಲಿ ಬರುವಂತಹ ಇದು ನವರಾತ್ರಿ. ಇನ್ನು ವಸಂತ ಋತುವಿನಲ್ಲಿ ಇನ್ನೊಂದು ನವರಾತ್ರಿ ಬರಲಿಕ್ಕಿದೆ, ರಾಮನವಮಿ ಅಂತ ಹೇಳ್ಕೊಂಡು ಹೇಳ್ತಾರೆ. ಅಲ್ಲಿ ಕೂಡ 9 ದಿವಸಗಳ ಆರಾಧನೆಯನ್ನು ನಾವು ಕಾಣ್ತೇವೆ. ಇಲ್ಲಿ ನಾವು ವಿಶೇಷವಾಗಿ ಕಾಣುವುದು ದೇವಿಯ ಆರಾಧನೆ. ಹಾಗಾದ್ರಿಂದಾಗಿ ಒಂದೊಂದು ದಿವಸಕ್ಕೆ ಒಂದೊಂದು ದೇವಿಯ ಸ್ವರೂಪವನ್ನು ಇಟ್ಟುಕೊಂಡು ಭಕ್ತರು ಪೂಜೆಯನ್ನು ಸಲ್ಲಿಸ್ತಾ ಇರ್ತಾರೆ, ಅವರ ಇಷ್ಟಾರ್ಥವನ್ನು ಪಡೀತಾ ಇರ್ತಾರೆ. ನಾವು 5ನೇ ದಿವಸದ ಈ ದೇವಿಯ ಆರಾಧನೆ ಸ್ವರೂಪ ಸ್ಕಂದಮಾತಾ ಅಂತ ಹೇಳಿಕೊಂಡು ಹೆಸರು ಇದಕ್ಕೆ. ಸ್ಕಂದಮಾತಾ ಅಂತ ಹೇಳುವಂತಹ ಸ್ವರೂಪದಲ್ಲಿ ಆಕೆಯನ್ನು ನಾವು ಆರಾಧನೆ ಮಾಡ್ತೇವೆ, ಪೂಜೆ ಮಾಡ್ತೇವೆ, ಹಾಗೆ ಅವಳಿಂದ ನಾವು ನಮ್ಮ ಇಷ್ಟಾರ್ಥವನ್ನು ಪಡೀತೇವೆ. ಹಾಗೇನೆ ಗುರುಜಿ, ಸ್ಕಂದಮಾತಾ ತಾಯಿಯನ್ನ ಸ್ಕಂದಮಾತ ಎನ್ನುವ ಹೆಸರು ಯಾಕೆ ಬಂದದ್ದು? ಇಲ್ಲಿ ಎರಡು ಶಬ್ದಗಳಿವೆ, ಒಂದು ಸ್ಕಂದ, ಇನ್ನೊಂದು ಮಾತಾ ಅಂತ ಹೇಳ್ಕೊಂಡು. ಮಾತಾ ಅಂದ್ರೆ ನಮ್ಗೆ ಗೊತ್ತಿದೆ ತಾಯಿ ಅಂತ ಹೆಸರು. ಇಲ್ಲಿ ಸ್ಕಂದ ಅಂತ ಹೇಳಿದ್ರೆ ಸುಬ್ರಹ್ಮಣ್ಯ ಅಥವಾ ಕಾರ್ತಿಕೇಯ, ಹೀಗೆ ಹಲವಾರು ಹೆಸರುಗಳು ಇವೆ. ಆದ್ರಿಂದಾಗಿ ಆ ಸುಬ್ರಹ್ಮಣ್ಯನ ತಾಯಿ ಇವಳು ಆದ್ದರಿಂದಾಗಿ ಸ್ಕಂದ ಮಾತಾ ಅಂತ ಹೇಳುವಂತಹ ಹೆಸರು ಬಂತು. ಆ ಸ್ವರೂಪವನ್ನು ಇಟ್ಟುಕೊಂಡು ನಾವು ಇಲ್ಲಿ ಪೂಜೆ ಮಾಡ್ತೇವೆ. ಇಲ್ಲಿ ದೇವಿ ಮಾತ್ರವಲ್ಲ, ಜೊತೆಗೆ ಸುಬ್ರಹ್ಮಣ್ಯನು ಕೂಡ ಇಲ್ಲಿ ಸ್ಕಂದನು ಕೂಡ ಪೂಜೆಯನ್ನು ಪಡೀತಾನೆ ಇಲ್ಲಿ. ಯಾಕೆಂತ ಕೇಳಿದ್ರೆ ತಾಯಿಯ ಜೊತೆಯಲ್ಲಿ ಆ ಮಗು ಕೂಡ ಅಲ್ಲಿ ಇರ್ತದೆ. ಇಲ್ಲಿ ತಾಯಿಯನ್ನು ಬಿಟ್ಟು ಮಗು ದೂರ ಹೋಗುವುದಿಲ್ಲ ಇಲ್ಲಿ. ಹಾಗಾದ್ರಿಂದ ತಾಯಿಯ ಸ್ವರೂಪದಲ್ಲಿ, ತಾಯಿಯ ಸಮೀಪದಲ್ಲೇ ಕೂತ್ಕೊಂಡು ಪೂಜೆಯನ್ನು ಪಡೆಯುವಂತಹದ್ದನ್ನು ಇದೊಂದು ಅತೀ ವಿಶೇಷತೆ ಇಲ್ಲಿ. ಸ್ಕಂದಮಾತಾ ತಾಯಿಯ ಹೆಸರು ಯಾಕೆ ಬಂತು ಅಂತ ಹೇಳಿದ್ರಿ, ಹಾಗೇನೆ ಸ್ಕಂದಮಾತಾ ರೂಪದ ವಿಶೇಷತೆ ಏನು ಗುರುಜಿ? ಇಲ್ಲಿ ಸ್ಕಂದಮಾತೆಯ ವಿಶೇಷತೆ ಅದು ತುಂಬ ನಾವು ಕಾಣಬಹುದು. ಇಲ್ಲಿ ದೇವತೆಗಳು ರಕ್ಕಸರಿಂದ ಉಪಟಳವನ್ನು ಪಡೆದಾಗ ಅವರನ್ನು ಸೋಲಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕೆ ಅಂದರೆ ಅಲ್ಲಿ ಅವನು ಒಂದು ವರವನ್ನು ಪಡೆದಿರ್ತಾನೆ. ಈಶ್ವರನ ಮಗನಿಂದ ನನಗೆ ಮೃತ್ಯು ಬರಲಿ ಅಂತ ಹೇಳಿಕೊಂಡು. ಯಾಕೆ ಅಂತ ಕೇಳಿದರೆ ಅಲ್ಲಿ ಈಶ್ವರನು ಯಜ್ಞದಲ್ಲಿ ಮಡದಿ ಹಾರಿಬಿಟ್ಟು ಅವನು ತಪಸ್ಸಿಗೆ ಹೋಗಿ ಕುಳಿತಿರ್ತಾನೆ. ಅವನಿಗೆ ಹೇಗೂ ಮಕ್ಕಳಾಗುವುದಿಲ್ಲ. ಅವನ ಮಕ್ಕಳಿಂದ ನಾವು ನಮಗೆ ಮರಣ ಬರಲಿ ಅಂತ ಕೇಳಿದ್ರೆ ನಾವು ಚಿರಂಜೀವಿಗಳಾಗಿರ್ತೇವೆ ಅಂತ ಹೇಳ್ಕೊಂಡು ರಕ್ಕಸರು ಏನು ಮಾಡಿದ್ದಾರೆ, ಅಲ್ಲಿ ವರ ಕೇಳಿದ್ದಾರೆ. ಆದ್ರಿಂದಾಗಿ ಆ ಉಪಟಳವನ್ನು ದೇವತೆಗಳಿಗೆ ತುಂಬ ಕೊಡ್ತಾ ಇದ್ರು. ಈಗ ಏನಾಗಬೇಕಾಗಿದೆ ಅಂತ ಕೇಳಿದರೆ ಈಶ್ವರನಿಗೆ ಮಗು ಜನಿಸಬೇಕಾಗ್ತದೆ. ಹಾಗಾಗಿ ಅಲ್ಲಿ ಆ ಮಗುವಿನಿಂದ ಆ ರಕ್ಕಸರ ಸಂಹಾರ ಆಗಬೇಕು. ಅದಕ್ಕಾಗಿ ಏನಾಗಿದೆ ಅಂತ ಕೇಳಿದರೆ ಆ ಸುಬ್ರಹ್ಮಣ್ಯನ ಅವತಾರವಾಗ್ತದೆ. ಆ ಮಗುವನ್ನು ಈಕೆ ಲಾಲನೆ ಪಾಲನೆ ಮಾಡ್ತಾ ಇರೋದ್ರಿಂದಾಗಿ ಇವಳಿಗೆ ಸ್ಕಂದಮಾತಾ ಅಂತ ಹೇಳುವಂತಹ ಹೆಸರು ಬರ್ತದೆ ಬಂದಿದೆ. ಓಕೆ ಗುರುಜಿ, ಹಾಗೆಯೇ ಸ್ಕಂದಮಾತಾ ತಾಯಿಯ ಆಚರಣೆಯ ವಿಧಿವಿಧಾನ ಅಥವಾ ಪೂಜಾ ವಿಧಾನಗಳನ್ನು ನಮಗೆ ತಿಳಿಸಿಕೊಡಬಹುದಾ? ಎಲ್ಲ ದೇವತೆಗಳನ್ನು ಕೂಡ ಸಂತೋಷಪಡಿಸಲಿಕ್ಕಾಗಿ ಪೂಜಾ ವಿಧಾನಗಳನ್ನು ಹೇಳಿದ್ದಾರೆ. ಹೌದು, ಇಲ್ಲಿ ನವರಾತ್ರಿಯಲ್ಲಿ ಕೂಡ ಪ್ರತಿ ದಿವಸವೂ ದೇವಿಯ ಪೂಜೆಯ ವಿಧಾನಗಳನ್ನು ಹೇಳಿದ್ದಾರೆ. ಪ್ರಾರಂಭದಲ್ಲಿ ರಾತ್ರಿ ವಿಶೇಷ ಪೂಜೆ ಆಗುವುದಿದ್ರೂ ಕೂಡ ಬೆಳಗಿನ ಹೊತ್ತಿನಲ್ಲಿ ಆ ದೇವಿಯ ಒಂದು ಅಭಿಷೇಕ, ಹಾಗೆಯೇ ಅಲಂಕಾರ, ಹಾಗೆ ನೈವೇದ್ಯ ಇತ್ಯಾದಿಗಳನ್ನೆಲ್ಲ ಮಾಡುವಂತಹ ಪರಿಪಾಠ ಇದೆ. ಮತ್ತೆ ಅದರ ಜೊತೆಯಲ್ಲಿ
ದೇವಿಯ ಸ್ತೋತ್ರವನ್ನು ಕೊಂಡಾಡುವಂತಹ ಯಾವ ಒಂದು ಗ್ರಂಥ ಇದೆ ಆ ಚಂಡಿಕಾ ಪಾರಾಯಣ ಅಂತ ಹೇಳ್ತಾರೆ. ಅಂತಹ ಪಾರಾಯಣವನ್ನು ಹಗಲಿನಲ್ಲಿ ಮಾಡ್ತಾರೆ. ಆಮೇಲೆ ರಾತ್ರಿ ಹೊತ್ತಿನಲ್ಲಿ ಆ ದೇವರನ್ನು ಸಾಮಾನ್ಯವಾಗಿ 6 ಗಂಟೆಗೆ ಪ್ರಾರಂಭ ಮಾಡಿದರೆ 9 ಗಂಟೆ ತನಕ ಆ ದೇವಿ ಪೂಜೆ ನಡೀತಾ ಇರ್ತದೆ. ಹೇಗೆ ಅಂತ ಹೇಳಿದರೆ ಎಲ್ಲ ದೇವತೆಗಳನ್ನು ಮಾಡುವ ಹಾಗೆಯೇ ದೇವಿಯನ್ನು ಆವಾಹನೆ ಮಾಡಿಬಿಟ್ಟು ಆ ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟುಬಿಟ್ಟು ಆ ಅಭಿಷೇಕಾದಿಗಳನ್ನು ಕೊಟ್ಟುಬಿಟ್ಟು ಮಾಡಿಬಿಟ್ಟು ಅಲಂಕಾರವನ್ನು ಮಾಡುವಂತಹದ್ದು. ಅಭಿಷೇಕಕ್ಕೂ ಕೂಡ ಪಂಚಾಮೃತ ಅಭಿಷೇಕ ಅಂತ ಹೇಳ್ತಾರೆ. ಪಂಚಾಮೃತ ಅಂತ ಹೇಳಿದರೆ ಹಾಲು, ತುಪ್ಪ, ಜೇನುತುಪ್ಪ, ಹಾಗೆಯೇ ಮೊಸರು ಇತ್ಯಾದಿಗಳನ್ನು ದೇವರಿಗೆ ಅಭಿಷೇಕ ಮಾಡಿ ಆಮೇಲೆ ಪಂಚಾಮೃತ ಅಭಿಷೇಕ ಆದಮೇಲೆ ಶುದ್ಧೋದಕದಿಂದ ಅಭಿಷೇಕವನ್ನು ಮಾಡ್ತಾರೆ. ಆಮೇಲೆ ದೇವರನ್ನು ಅಲ್ಲಿ ಅಲಂಕಾರವನ್ನು ಮಾಡ್ತಾರೆ. ಈ ದೇವಿಗೆ ಅತ್ಯಂತ ಪ್ರೀತಿದಾಯಕವಂತಹ ಬಣ್ಣ ಅಂತ ಹೇಳಿದರೆ ಶುಭ್ರವರ್ಣ ಅಂತ ಹೇಳ್ತಾರೆ. ಶುಭ್ರವರ್ಣದಿಂದ ಆ ದೇವಿಗೆ ಅಲಂಕಾರವನ್ನು ಮಾಡ್ತಾರೆ ಅಂತ ಹೇಳಿದರೆ ವಸ್ತ್ರವನ್ನು ಹಾಗೆ ಆಭರಣಗಳನ್ನು ಶುಭ್ರ ಬಣ್ಣ ಇರತಕ್ಕಂಥದ್ದನ್ನು ಆಕೆ ಮೆಚ್ಚುತ್ತಾಳೆ ಅಂತ ಹೇಳಿಕೊಂಡು ಶುಭ್ರವರ್ಣದಿಂದ ಆಕೆಯನ್ನು ಅಲಂಕಾರ ಮಾಡ್ತಾರೆ. ಆಮೇಲೆ ಅರ್ಘ್ಯಪಾದ್ಯಾದಿಗಳನ್ನೆಲ್ಲ ಕೊಟ್ಟುಬಿಟ್ಟು ದೇವಿಗೆ ನೈವೇದ್ಯವನ್ನು ಸಲ್ಲಿಸಿಬಿಟ್ಟು ಆಮೇಲೆ ಮಂಗಳಾರತಿ ಇತ್ಯಾದಿ ಮಂತ್ರಪುಷ್ಪ ಇತ್ಯಾದಿಗಳನ್ನೆಲ್ಲ ಹೇಳಿ ಆಮೇಲೆ ಅವಳಲ್ಲಿ ಪ್ರಾರ್ಥನೆಯನ್ನು ಮಾಡಿ ಪೂಜಾ ವಿಧಾನವನ್ನು ಮುಗಿಸ್ತಾರೆ. ಈ ರೀತಿಯಲ್ಲಿ ದೇವಿಯ ಆರಾಧನೆ ನಡೆಯುತ್ತದೆ. ಹಾಗೇನೆ ಗುರುಜಿ, ನಾವು ತುಂಬ ಕಡೆಗಳಲ್ಲಿ ತಾಯಿಯ ಆರಾಧನೆಯನ್ನು ಬೆಳಿಗ್ಗೆ ಹಾಗೇ ರಾತ್ರಿ ಸಂದರ್ಭದಲ್ಲಿ ನೆರವೇರಿಸೋದನ್ನು ನೋಡಬಹುದು. ಗುರುಜಿ, ಯಾವ ಸಂದರ್ಭದಲ್ಲಿ ತಾಯಿಯ ಆರಾಧನೆಯನ್ನು ಮಾಡಿದರೆ ತುಂಬ ಶ್ರೇಷ್ಠ, ಮುಂಜಾನೆಯೋ ಅಥವಾ ಸಂಜೆಯ ಅಂತ? ನವರಾತ್ರಿ ಅಂತ ಹೇಳಿ ಇರೋದ್ರಿಂದ ರಾತ್ರಿ ಹೊತ್ತು ಮಾಡಿದರೆ ಅತ್ಯಂತ ಶ್ರೇಷ್ಠ. ಯಾಕೆಂದರೆ ನವರಾತ್ರಿ ಅಂತಲೇ ಅದರ ಶಬ್ದ ಅದು. ಇನ್ನೂ ರಾತ್ರಿ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ, ದೀಪ ಇರುವುದಿಲ್ಲ, ಆಮೇಲೆ ಬೇರೆ ಇನ್ನೂ ಬಂದು ಹೋಗುವವರಿಗೆ ತೊಂದರೆ ಆಗ್ತದೆ, ಆ ಮನೆಯಲ್ಲೂ ಕೆಲಸ ಮಾಡಲಿಕ್ಕೆ ತೊಂದರೆ ಆಗ್ತದೆ ಅಂತ ಹೇಳುವಂತಹ ಭಾವನೆಯಿಂದ ಮಧ್ಯಾಹ್ನದಲ್ಲಿ ಕೂಡ ಇದನ್ನು ಮಾಡುವಂತಹ ಒಂದು ರೀತಿಯನ್ನು ಇತ್ತೀಚೆಗೆ ಅದನ್ನು ಮಾಡಿದ್ದಾರೆ. ಆದರೆ ರಾತ್ರಿ ಮಾಡುವಂತಹದ್ದೇ ಅತ್ಯಂತ ಶ್ರೇಷ್ಠ ಅಂತ ಹೇಳ್ಬೋದು. ದೇವಿ ಯಾವ ಒಂದು ದೇವಾಲಯಗಳಿವೆ ಅಲ್ಲಿ ಎಲ್ಲ ಕಡೆಗಳಲ್ಲಿ ಕೂಡ ರಾತ್ರಿ ಹೊತ್ತಿನಲ್ಲೇ ಅತ್ಯಂತ ವಿಶೇಷ ಪೂಜೆಗಳನ್ನು ಮಾಡುವುದನ್ನು ಕಾಣ್ತೇವೆ. ಆದ್ದರಿಂದ ನವರಾತ್ರಿ ಅಂತ ಹೇಳುವಂತಹದ್ದೇ ಸರಿ ಅಂತ ಕಾಣ್ತದೆ. ಈ ದಸರಾ ಸಂಭ್ರಮಕ್ಕೆ ನವರಾತ್ರಿ ಅನ್ನೋ ಹೆಸರು ಯಾಕೆ ಬಂತು ಅಂತ ಹೇಳಿ ಏನಾದರೂ ಹಿನ್ನೆಲೆ ಕಥೆ ಇದೆಯಾ? ಹಿನ್ನೆಲೆ ಕಥೆ ಅನೇಕ ಇರಬಹುದು. ಆದರೆ ಇಲ್ಲಿ 9 ದಿನಗಳ ಪರ್ಯಂತವಾಗಿ ಇದನ್ನು ಮಾಡುವುದರಿಂದ ನವರಾತ್ರಿ ಅಂತ ಹೇಳುವಂತಹ ಹೆಸರು ಬಂದದ್ದೇ ಪ್ರಧಾನವಾಗಿ ನಾವು ಕಾಣಬಹುದು. ಯಾಕೆಂದರೆ ಎಲ್ಲ ಸಂದರ್ಭಗಳಲ್ಲಿ ಹೀಗೆ 9 ದಿವಸಗಳ ಪುರ ಮಾಡುವುದಿಲ್ಲ. ಈಗ ದೀಪಾವಳಿ ಹಬ್ಬ ಬರ್ತದೆ, ಅದು 3 ದಿವಸ ಆಚರಣೆ. ಹೌದು. ಆಮೇಲೆ ನಾಗರ ಪಂಚಮಿ, ಆಮೇಲೆ ಚೌತಿ, ಇವೆಲ್ಲವೂ ಕೂಡ ಒಂದೊಂದೇ ದಿವಸ ಆಚರಿಸುವಂತಹ ಹಬ್ಬಗಳು. 9 ದಿನಗಳ ಪರ್ಯಂತವಾಗಿ ಆಚರಿಸುವ ಹಬ್ಬ ಇದೊಂದು ಮಾತ್ರ ಇಲ್ಲಿ ಶರನ್ ನವರಾತ್ರಿ. ಆದ್ರಿಂದಾಗಿ ಇದು 9 ದಿನಗಳ ಪರ್ಯಂತವಾಗಿ ಇದು ಬರ್ತಾ ಇರ್ತದೆ. ಹಾಗಾಗಿ ದೇವಿಯ ಆರಾಧನೆ ಈ 9 ದಿವಸಗಳಲ್ಲಿ ಅತ್ಯಂತ ವಿಶೇಷವಾಗಿ ನಡೀತದೆ. ಅದರಲ್ಲಿಯೂ ಎಲ್ಲಿ ದೇವಿಯ ಒಂದು ದೇವಸ್ಥಾನ ಇದೆ ಅಲ್ಲಿ ವಿಶೇಷವಾಗಿ ಇದನ್ನು ಆಚರಿಸ್ತಾರೆ, ಹಬ್ಬದ ರೀತಿಯಲ್ಲಿ ಇದನ್ನು ಆಚರಿಸ್ತಾರೆ. ಹಾಗೆಯೇ ಗುರುಜಿ, ತಾಯಿ ಸ್ಕಂದಮಾತೆಯ ಆರಾಧನೆಯನ್ನು ಮಾಡುವುದರಿಂದ ನಮಗೆ ದೊರಕುವ ಲಾಭಗಳೇನು? ಲಾಭಗಳು ಅಂತ ಹೇಳಿದರೆ ನಮ್ಮ ಇಷ್ಟಾರ್ಥ ಸಿದ್ಧಿ, ಅದು ಇಷ್ಟಾರ್ಥ ಸಿದ್ಧಿಗಾಗಿ ನಾವು ದೇವರನ್ನು ಪೂಜೆ ಮಾಡುವಂಥದ್ದು. ನಮ್ಮ ಒಂದು ಇಷ್ಟಾರ್ಥ ಯಾವುದಿದೆ ಅದನ್ನು ಈಡೇರಿಸಿಕೊಳ್ಳಿಕ್ಕೆ ಆಗ್ತದೆ. ಇಲ್ಲಿ ಒಂದು ಸ್ತೋತ್ರವನ್ನು ನಾವು ಕಾಣಬಹುದು. ಅರ್ಚಿಷ್ಯಂತಿ ಮನುಷ್ಯಾಸ್ತ್ವಾಂ ಸರ್ವಕಾಮ ವರೇಶ್ವರೀಂ ನಾಮಧೇಯಾನಿ ಕುರುವಂತಿ ಸ್ಥಾನಾನಿ ಚ ನರಾಭುವಿ ಅಂತ ಆಕೆಯ ಒಂದು ಸ್ತೋತ್ರವನ್ನು ನಾವು ಕಾಣಬಹುದು. ಈ ಭೂಲೋಕದಲ್ಲಿ ಆಕೆಯನ್ನು ಅನೇಕ ರೀತಿಯಲ್ಲಿ ಆಚರಣೆ ಮಾಡಿ ನರಾಹ ಅಂದರೆ ಮನುಷ್ಯರು ಅವರವರ ಇಷ್ಟಾರ್ಥವನ್ನು ಈಡೇರಿಸಿಕೊಳ್ಳುತ್ತಾರೆ. ಆದ್ದರಿಂದಾಗಿ ಈ ದೇವಿಯ ಆರಾಧನೆ ನಡೆಯುತ್ತದೆ ಅಂತ ಹೇಳೋದನ್ನು ಕಾಣಬಹುದು. ಮತ್ತೆ ಒಂದೇ ರೀತಿ ಅಂತ ಹೇಳ್ಕೊಂಡು ಏನಿಲ್ಲ, ಹಲವು ವಿಧದಲ್ಲಿ ಅವಳನ್ನು ಆಚರಿಸುವಂತಹದ್ದು ಉಂಟು. ಇಲ್ಲಿ ನಾವು ನವರಾತ್ರಿಯಲ್ಲಿ ಹೆಚ್ಚಾಗಿ ಏನು ಕೇಳಿದರೆ ಪೂಜೆ ಮಾಡಿಕೊಂಡು ಹಾಗೆ ಅವಳನ್ನು ಸ್ತೋತ್ರ ಮಾಡಿಕೊಂಡು ಅವಳನ್ನು ಸಂತೋಷಪಡಿಸುವಂತಹ ವಿಧಾನವನ್ನು ನಾವು ಕಾಣಬಹುದು. ತಾಯಿ ಸ್ಕಂದಮಾತೆ ಆರಾಧನೆಯಿಂದ ಇನ್ನಷ್ಟು ದೊರಕುವ ಪ್ರಯೋಜನಗಳ ಬಗ್ಗೆ ವಿವರಿಸಿ ಹೇಳಬಹುದಾ? ದೇವಿಯ ಆರಾಧನೆ ಅಂತ ಹೇಳುವಂತಹದ್ದು ಕೇವಲ ಮನುಷ್ಯರ ಒಂದು ಇಷ್ಟಾರ್ಥವನ್ನು ಈಡೇರಿಸಿಕೊಳ್ಳಿಕ್ಕೆ ಮಾತ್ರವಲ್ಲ, ದೇವಾನುದೇವತೆಗಳು ಕೂಡ ಆಕೆಯಿಂದ ತಮ್ಮ ಇಷ್ಟಾರ್ಥವನ್ನು ಈಡೇರಿಸಿಕೊಂಡಿದ್ದಾರೆ ಅಂತ ಹೇಳುವಂಥದ್ದನ್ನು ನಾವು ಕಾಣ್ತೇವೆ. ಯಾಕೆ ಅಂತ ಕೇಳಿದರೆ
ಬ್ರಹ್ಮನೇ ಮೊತ್ತ ಮೊದಲಾಗಿ ದೇವಿಯ ಒಂದು ಸಂಪ್ರೀತಿಯನ್ನು ಪಡೀಲಿಕ್ಕೆ ಪ್ರಯತ್ನ ಪಟ್ಟಿದ್ದ. ಯಾಕೆ ಅಂತ ಕೇಳಿದರೆ, ಅನೇಕ ರಕ್ಕಸರು ದೇವತೆಗಳ ಮೇಲೆ ಯುದ್ಧ ಮಾಡಲಿಕ್ಕೆ ಹೋಗಿ ದೇವತೆಗಳನ್ನೇ ಸೋಲಿಸುವಂತಹ ಸಂದರ್ಭ ಬಂದು ಒದಗಿತ್ತು. ಉದಾಹರಣೆಗೆ ಹೇಳೋದಿದ್ರೆ, ಮಧುಕೈಟಭ ಅಂತ ಹೇಳತಕ್ಕಂತಹ ರಾಕ್ಷಸರು ದೇವತೆಗಳಿಗೆ ಉಪಟಳವನ್ನು ಕೊಟ್ಟು ಅವರನ್ನು ಸೋಲಿಸಿಬಿಟ್ಟಿದ್ರು. ಅವರನ್ನು ಸೋಲಿಸಲಿಕ್ಕೆ ಸಾಧ್ಯವೇ ಆಗ್ತಿರಲಿಲ್ಲ. ಆಗ ದೇವತೆಗಳೆಲ್ಲ ಸೇರಿಕೊಂಡು ಬ್ರಹ್ಮನ ನೇತೃತ್ವದಲ್ಲಿ ಆದಿಶಕ್ತಿಯ ಬಳಿಗೆ ಹೋಗಿ ಅವಳ ಸಹಾಯವನ್ನು ಕೇಳ್ತಾರೆ. ಅವಳ ಸಹಾಯವನ್ನು ಪಡೆದುಬಿಟ್ಟು ಆಮೇಲೆ ಆ ರಾಕ್ಷಸ ಮಧುಕೈಟಭರ ನಾಶವನ್ನು ಮಾಡಿದ್ದಾರೆ ಅಂತ ಹೇಳುವಂತಹದನ್ನ ನಾವು ದೇವಿ ಸ್ತೋತ್ರದಲ್ಲಿ ಕಾಣ್ತೇವೆ, ಪುರಾಣಗಳಲ್ಲಿ ಕಾಣ್ತೇವೆ. ಹಾಗಾದ್ರಿಂದ ಮನುಷ್ಯರು ಕೂಡ ಏನು ಮಾಡ್ತಾರೆ, ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ದೇವಿಯ ಆರಾಧನೆಯನ್ನು ಮಾಡುವಂತಹದ್ದು ವಿಶೇಷತೆಯೇನೂ ಅಲ್ಲ. ಇದೇ ಈ 9 ದಿವಸಗಳಲ್ಲಿ ದೇವಿಯನ್ನು ಪೂಜಿಸಿಬಿಟ್ಟು ಅವಳಿಂದ ತಮ್ಮ ಇಷ್ಟಾರ್ಥವನ್ನು ಪಡೆಯುವಂತಹದ್ದಕ್ಕಾಗಿ ಇಲ್ಲಿ ಉದ್ಯುಕ್ತರಾಗ್ತಾರೆ ಅಂತ ಹೇಳುವಂತಹದ್ದನ್ನು ನಾವು ಕಾಣ್ತೇವೆ. ಹಾಗೇನೆ ಗುರುಜಿ, ತಾಯಿ ಸ್ಕಂದಮಾತೆಯ ಸ್ವರೂಪವನ್ನು ನಮಗೆ ವಿಶ್ಲೇಷಿಸಿ ಹೇಳಬಹುದಾ? ಸ್ಕಂದಮಾತೆಯ ಸ್ವರೂಪ ಸಾಮಾನ್ಯವಾಗಿ ದೇವತೆಯ ಸ್ವರೂಪವೇ, ಎಲ್ಲ ದೇವತೆಗಳ ಸ್ವರೂಪ ಇದ್ದ ಹಾಗೆಯೇ. ಆದರೆ ಇಲ್ಲಿ ಕೈಗಳು ಮಾತ್ರ 4 ಕೈಗಳಿವೆ. ಆ ಒಂದೊಂದು ಕೈಗಳಿಂದ ಒಂದೊಂದು ವಸ್ತುವನ್ನು ಆಕೆ ಹಿಡಿದಿದ್ದಾಳೆ ಅಂತ ಹೇಳೋದನ್ನು ಕಾಣ್ತೇವೆ. ಸ್ಕಂದಮಾತೆ ಅಂತ ಹೇಳುವಂತಹ ಹೆಸರು ಬಂದದ್ರಿಂದಾಗಿ ಒಂದು ಕೈಯಲ್ಲಿ ಸ್ಕಂದನನ್ನು ಅವಳು ಹಿಡಿದುಕೊಂಡು, ಮಗು ಅದು ಬಾಲಸ್ವರೂಪಿ, ಸ್ಕಂದನನ್ನು ಸಣ್ಣ ಮಗು ಬಾಲಸ್ವರೂಪಿಯಾಗಿರತಕ್ಕಂತಹ ಸ್ಕಂದನನ್ನು ಹಿಡ್ಕೊಂಡಿದ್ದಾಳೆ. ಹಾಗೆಯೇ ಇನ್ನು 2 ಕೈಗಳಲ್ಲಿ ತಾವರೆಯ ಹೂವನ್ನು ಹಿಡ್ಕೊಂಡಿದ್ದಾಳೆ. ಯಾಕೆಂದರೆ ಅವಳಿಗೆ ತಾವರೆ ಹೂವು ಅಂತ ಹೇಳಿದರೆ ಬಹಳ ಇಷ್ಟ. ಅದರಿಂದಾಗಿ 2 ಕೈಗಳಿಂದ ತಾವರೆಯ ಹೂವನ್ನು ಅವಳು ಹಿಡ್ಕೊಂಡಿದ್ದಾಳೆ. ಇನ್ನೊಂದು ಕೈಯಿಂದ ಅಭಯ ಮುದ್ರೆ ಅಂತ ಹೇಳಿದರೆ, ಯಾವ ಭಕ್ತ ಏನು ಕೇಳ್ತಾನೆ ಅವನಿಗೆ ಅಭಯವನ್ನು ಕೊಡ್ತಾಳೆ ಅವಳು. ಅಂತಹ ಒಂದು ಮುದ್ರೆಯನ್ನು ಅವಳು ಇರುವಂತಹದನ್ನು ಕಾಣ್ತೇವೆ. 4 ಕೈಗಳು ಈ ರೀತಿಯಲ್ಲಿ ಉಪಯೋಗವನ್ನು ಮಾಡುವಂತಹದ್ದನ್ನು ಅವಳಿಂದ ಕಾಣಬಹುದು. ಗುರುಜಿ, 5ನೇ ದಿನ ಯಾವ ರೀತಿಯಾದಂಥ ಅಥವಾ ಯಾವುದೆಲ್ಲ ವಿಧದ ಪೂಜೆಗಳನ್ನು ನಾವು ಕೈಗೊಳ್ತೇವೆ? 5ನೇ ದಿನ ವಿಶೇಷವಾಗಿ ಲಲಿತಾ ಪಂಚಮಿ ಅಂತ ಹೇಳ್ಬೋದು. ಪಂಚ ಅಂತ ಹೇಳಿದ್ರೆ 5, ಪಂಚಮಿ ಅಂದರೆ 5ನೇ ದಿನ. 5ನೇ ದಿವಸ ಲಲಿತಾ ಪಂಚಮಿ ಅಂತ ಹೇಳಿಕೊಂಡು ವಿಶೇಷವಾಗಿ ದೇವಿಯ ಆರಾಧನೆಯನ್ನು ಈ ದೇವಿಯ ಜೊತೆಯಲ್ಲಿ ಮಾಡ್ತಾರೆ. ಇನ್ನು ಮುತ್ತೈದೆಯರಿಗೆ ಅವರು ಉಪಯೋಗಿಸುವಂತಹ ಸುಮಂಗಲ ದ್ರವ್ಯಗಳನ್ನು ದಾನ ಮಾಡುವಂತಹದ್ದು, ಆಮೇಲೆ ಸೀರೆ ಇತ್ಯಾದಿಗಳನ್ನು ಕೊಟ್ಟು ಅವರನ್ನು ಸಂಪ್ರೀತಿಗೊಳಿಸುವಂತಹದ್ದು, ಆಮೇಲೆ ದೇವಿಗೆ ವಿಶೇಷವಾಗಿ ಭಕ್ಷ್ಯ ಭೋಜ್ಯಾದಿಗಳನ್ನು ಮಾಡಿ ವಿಶೇಷವಾಗಿ ನೈವೇದ್ಯ ಮಾಡುವಂಥದ್ದು, ಅದು ಎಲ್ಲವೂ ಕೂಡ 5ನೇ ದಿವಸ ಪ್ರಾರಂಭ ಮಾಡಿ ಆಮೇಲೆ ಅದನ್ನು ಹಾಗೆ ಮುಂದುವರಿಸ್ಕೊಂಡು 9ನೇ ದಿವಸದವರೆಗೆ ಕೂಡ ಹೋಗ್ತಾರೆ. ಯಾಕೆ ಅಂತ ಕೇಳಿದರೆ 6, 7, 8, 9 ಅಲ್ಲಿ 3 ದಿವಸ ಕೊನೆಗೆ ಶಾರದಾ ಪೂಜೆ ಅಂತ ಬರ್ತದೆ. ಅಲ್ಲಿ ಕೂಡ ವಿಶೇಷವಾದಂತಹ ಪೂಜೆ ನಡೀತದೆ. 5ನೇ ದಿವಸ ಲಲಿತಾ ಪಂಚಮಿ ಅಂತ ಹೇಳುವಂತಹ ಪೂಜೆ ಬರ್ತದೆ. ಅದರ ಜೊತೆಯಲ್ಲಿ ಹಗಲು ಹೊತ್ತಿನಲ್ಲಿ ಚಂಡಿಕಾ ಪಾರಾಯಣವನ್ನು ಮಾಡ್ತಾರೆ, ಹಾಗೆ ಚಂಡಿಕಾ ಹೋಮವನ್ನು ಮಾಡ್ತಾರೆ. ಇಲ್ಲದೆ ಹೋದರೆ ದುರ್ಗಾ ಹೋಮ ಅಂತ ಹೇಳಿಕೊಂಡು ಇದೆ, ಆ ದುರ್ಗಾ ಹೋಮವನ್ನು ಮಾಡ್ತಾರೆ. ಆಮೇಲೆ ಜಪವನ್ನು ಮಾಡ್ತಾರೆ, ಜಪ ಮಾಡಿ ಎಷ್ಟೋ 1000 ಗಟ್ಟಲೆ ಜಪ ಮಾಡಿ ಮತ್ತೆ ಹೋಮವನ್ನು ಮಾಡ್ತಾರೆ. ಈ ರೀತಿಯಲ್ಲಿ ಪೂಜಾ ವಿಧಾನಗಳು ಇಡೀ ದಿವಸ ನಡೆಯುವಂಥದ್ದು ಕೂಡ ಇರ್ತದೆ. ಗುರುಜಿ, ಹೆಚ್ಚಾಗಿ ಈ ನವರಾತ್ರಿಯ ಸಂದರ್ಭದಲ್ಲಿ ನಾವು ಚಂಡಿಕಾ ಪಾರಾಯಣ ಕೈಗೊಳ್ಳುವುದನ್ನು ನೋಡ್ತೇವೆ. ಈ ಚಂಡಿಕಾ ಪಾರಾಯಣದಿಂದ ಆಗುವ ಲಾಭ ಅಥವಾ ಯಾಕೆ ಚಂಡಿಕಾ ಪಾರಾಯಣವನ್ನು ನಾವು ಕೈಗೊಳ್ಳಬೇಕು ಅಂತ ನೀವು ಹೇಳ್ತೀರಾ? ಇಲ್ಲಿ ಚಂಡಿಕಾ ಪಾರಾಯಣ ದೇವಿಯ ಒಂದು 3 ಸ್ವರೂಪಗಳಲ್ಲಿ ಆರಾಧನೆ ಮಾಡುವಂತಹ ವಿಧಾನ ಅದು. ಮೊತ್ತ ಮೊದಲ ಸ್ವರೂಪ ಅಂತ ಹೇಳಿದರೆ ಮಹಾಕಾಳಿ, 2ನೇ ಸ್ವರೂಪ ಮಹಾಲಕ್ಷ್ಮಿ, 3ನೇ ಸ್ವರೂಪ ಸರಸ್ವತಿ ಮಹಾ ಸರಸ್ವತಿ ಅಂತ ಹೇಳಿಕೊಂಡು ಹೀಗೆ 3 ಸ್ವರೂಪದಲ್ಲಿ ಆಕೆಯನ್ನು ಆರಾಧನೆ ಮಾಡುವಂತಹ ವಿಧಾನ ಈ ಚಂಡಿಕಾ ಪಾರಾಯಣದಲ್ಲಿ ಬರ್ತದೆ. ಅದರಲ್ಲಿ ದೇವಿಯ ಸ್ತೋತ್ರ ಪ್ರಾಧಾನ್ಯವಾಗಿ ಬರುವುದು, ಆ ದೇವಿ ಹೇಗೆ ರಾಕ್ಷಸರನ್ನು ಸಂಹಾರ ಮಾಡಿದರು ಅಂತ ಹೇಳುವಂತಹ ರೀತಿಯನ್ನು ಅಲ್ಲಿ ಕೊಂಡಾಡುವಂತಹದ್ದು, ಹಾಗೆ ಅವಳ ಮಹಿಮೆಯನ್ನು ಕೊಂಡಾಡುವಂತಹದ್ದು, ಹಾಗೆ ಅವಳ ಸ್ವರೂಪ ಮತ್ತು ಮಹಿಮೆ ಮಾತ್ರವಲ್ಲದೆ ಅವಳು ಅವಳ ಶಕ್ತಿ ಏನು ಅಂತ ಹೇಳುವಂತಹದ್ದನ್ನು ಕೊಂಡಾಡುವಂತಹದ್ದು, ಈ ಎಲ್ಲ ವಿಚಾರಗಳು ಆ ಸಪ್ತಶತಿ ಅಂತ ಹೇಳುವಂತಹ 700 ಶ್ಲೋಕಗಳಿರುವಂತಹ
ಆ ಗ್ರಂಥದಲ್ಲಿ ಬರುತ್ತದೆ. ಅದನ್ನ ಪಾರಾಯಣ ಮಾಡುವಂತಹ ವಿಧಾನ ಅದು ಚಂಡಿಕಾ ಪಾರಾಯಣ ಅಂತ ಹೇಳಿಕೊಂಡು ಬರುವುದು. ಅದು ಆಕೆಗೆ ಅತ್ಯಂತ ಪ್ರೀತಿ. ಹಾಗೆ ಆ ಪಾರಾಯಣವನ್ನು ಮಾಡಿಬಿಟ್ಟು ಕಲ್ಪೋಕ್ತ ಪೂಜೆಯನ್ನು ಸಲ್ಲಿಸಿ ಅವಳನ್ನು ಸಂಪ್ರೀತಿಗೊಳಿಸುವಂತಹ ವಿಧಾನವನ್ನು ಈ ಒಂದು ರೀತಿಯಲ್ಲಿ ನಾವು ಕಾಣ್ತೀವಿ. ಗುರುಜಿ, ತಾಯಿ ಸ್ಕಂದಮಾತೆಯ ಆರಾಧನೆಯಿಂದ ನಮಗೆ ಏನೆಲ್ಲ ದೊರಕುತ್ತದೆ? ಸ್ಕಂದಮಾತೆಯ ಆರಾಧನೆಯಿಂದ ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಹೇಳುವಂಥದ್ದನ್ನು ನಾವು ಕಾಣ್ತೀವಿ. ಯಾಕೆಂದರೆ ಒಂದು ಶ್ಲೋಕ ಹೀಗೆ ಇದೆ, ದುರ್ಗೆ ಸ್ಮೃತ ಹರಸಿ ಭೀತಿ ಅಶೇಷ ಜಂತೋ ಸ್ವಸ್ಥೈ ಸ್ಮೃತ ಮತಿಮತೀವ ಶುಭಾಂ ದದಾಸಿ ದಾರಿದ್ರ್ಯ ದುಃಖ ಭಯ ಹಾರಿಣಿ ಕಾತ್ವಧನ್ಯ ಅಂತ ಹೇಳಿಕೊಂಡು ಆ ಒಂದು ಶ್ಲೋಕ ಕಾಣ್ತೇವೆ. ಅಂತ ಹೇಳಿದರೆ ಅವಳನ್ನು ಸ್ಮರಿಸಿದ ಕ್ಷಣ ನಮ್ಮಲ್ಲಿರ್ತಕ್ಕಂತಹ ಎಲ್ಲ ದಾರಿದ್ರ್ಯ ಹೊರಟು ಹೋಗ್ತದಂತೆ, ಹಾಗೆ ಎಲ್ಲ ದುಃಖವೂ ಹೊರಟು ಹೋಗ್ತದೆ. ಆಮೇಲೆ ನಮ್ಗೆ ಏನು ಬೇಕು ಅದನ್ನೆಲ್ಲ ಅವಳು ಒದಗಿಸ್ತಾಳೆ. ಅವಳಲ್ಲದೆ ಇನ್ಯಾರು ಒದಗಿಸ್ತಾರೆ ಅಂತ ಹೇಳಿಕೊಂಡು ಈ ಶ್ಲೋಕದಲ್ಲಿ ನಾವು ಕಾಣ್ತೇವೆ. ಅಂದರೆ ನಮಗೆ ಏನು ಬೇಕೋ ಅದನ್ನೆಲ್ಲ ಒದಗಿಸುವವಳು ಅವಳೇ ಅಂತ ಹೇಳುವಂತಹದನ್ನು ನಾವು ಕಾಣ್ಬೋದು. ಆಮೇಲೆ ಇನ್ನೊಂದು ಸ್ತೋತ್ರದಲ್ಲಿ ನಾವು ಕಾಣ್ತೇವೆ, ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೇ. ಯಾರು ಬಂದು ಅವಳನ್ನು ಶರಣು ಹೋಗ್ತಾರೋ ಅವರನ್ನು ಆಕೆ ರಕ್ಷಿಸ್ತಾಳೆ ಅಂತ ಹೇಳುವಂಥದ್ದು ಈ ಶ್ಲೋಕದಲ್ಲಿ ನಾವು ಕಾಣ್ತೇವೆ. ನಮಗೆ ಏನು ಕಷ್ಟ ಬಂದರೂ ಕೂಡ ಅಯ್ಯೋ ನಮಗೆ ಇಂತಹ ಕಷ್ಟ ಬಂತಲ್ಲ, ನೀನೇ ದೇವಿ, ನೀನೇ ನಾನು ಅದನ್ನು ಪರಿಹರಿಸು ಅಂತ ಹೇಳ್ಕೊಂಡು ಯಾರು ಅವಳನ್ನು ಸ್ತೋತ್ರ ಮಾಡ್ತಾರೆ, ಶರಣ ಆಗ್ತಾರೆ, ಅವರಿಗೆ ಬಂದಂತಹ ಕಷ್ಟವನ್ನು ಅವಳು ಹೋಗಿಲ್ಲಿಸ್ತಾಳೆ ಅಂತ ಹೇಳುವಂತಹದ್ದು ನಾವು ಈ ಸಂದರ್ಭದಲ್ಲಿ ಕಾಣಬಹುದು. ಆಮೇಲೆ ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯ ಸ್ತ್ರಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ ಅಂತ ಹೇಳಿಕೊಂಡು ಅವಳನ್ನು ಕೊಂಡಾಡ್ತಾರೆ. ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ, ಎಲ್ಲ ಶಕ್ತಿ ಉಂಟಂತೆ ಅವಳಿಗೆ, ಅಂತಹ ಶಕ್ತಿ ಉಳ್ಳವಳು ನೀನು. ಭಯೇಭ್ಯ ಸ್ತ್ರಾಹಿನೋ ದೇವಿ, ನಮ್ಮ ಭಯವನ್ನು ಹೋಗಲಾಡಿಸು. ದುರ್ಗೆ ದೇವಿ ನಮೋಸ್ತುತೆ. ಇನ್ನು ಯಾರಿಗೂ ಒಂದು ಕಾಯಿಲೆ ಬಂತಪ್ಪ, ಆ ಕಾಯಿಲೆ ನಿವಾರಣೆ ಆಗಬೇಕು ಅಂತ ಹೇಳ್ಕೊಂಡಿದ್ರೆ ನಾ ಅದಕ್ಕೂ ಕೂಡ ಅಲ್ಲಿ ಒಂದು ಸಂದರ್ಭ ಉಂಟು. ಯಾಕೆಂದರೆ ಅಲ್ಲಿ ಒಂದು ಸ್ತೋತ್ರ ಇದೆ, ಆ ಸ್ತೋತ್ರವನ್ನು ಸಂಪುಟೀಕರಣ ಅಂತ ಹೇಳ್ತಾರೆ. ಸಂಪುಟೀಕರಣ ಅಂತ ಹೇಳಿದರೆ ಒಂದು ಆ ಶ್ಲೋಕವನ್ನು ಹೇಳೋದು, ಆಮೇಲೆ ಸಪ್ತಶತಿಯಲ್ಲಿರತಕ್ಕಂತಹ ಒಂದು ಶ್ಲೋಕವನ್ನು ಹೇಳೋದು, ಪುನಃ ಆ ಶ್ಲೋಕವನ್ನು ಹೇಳೋದು, ಈ ರೀತಿಯಲ್ಲಿ ಸಂಪುಟೀಕರಣ ಅಂತ ಹೇಳಿಕೊಂಡು ಇದು ಹೇಳುವಂತಹದ್ದು. ಹೀಗೆ ಸಂಪುಟೀಕರಣ ಪಾರಾಯಣ ಮಾಡಿದರೆ ಬಂದಂತಹ ಕಾಯಿಲೆ ಕೂಡ ನಿವಾರಣೆ ಆಗ್ತದೆ ಅಂತ ಹೇಳೋದಿದೆ. ಅದು ಇದು ಅಂತಿಲ್ಲ, ಯಾರು ಯಾವುದನ್ನು ಮಾಡಿ ಅವಳನ್ನು ಸಂಪ್ರೀತಿ ಪಡಿಸ್ತಾರೆ ಅವರಿಗೆ ಅದು ಇಷ್ಟಾರ್ಥ ಸಿದ್ಧಿ ಆಗ್ತದೆ ಅಂತ ಹೇಳುವಂತಹದನ್ನ ಈ ಸಂದರ್ಭದಲ್ಲಿ ನಾವು ಕಾಣಬಹುದು. ಗುರುಜಿ, ನಿಮ್ಮಿಂದ ತಾಯಿ ಸ್ಕಂದಮತಿಯ ಆರಾಧನೆ ವಿಶೇಷತೆ ಹಾಗೆ ಹಲವಾರು ಪೂಜೆಗಳ ಬಗ್ಗೆ ತಿಳ್ಕೊಳ್ತಾ ಸಮಯ ಕಳೆದಿದೆ ಗೊತ್ತಾಗಿಲ್ಲ. ನಮ್ಮ ಇಂದಿನ ನವರಾತ್ರಿಯ 5ನೇ ದಿನದ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುವಂಥ ಸಮಯ ಬಂದೊದಗಿದೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದು 5ನೇ ದಿನದ ವಿಶೇಷತೆ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ವೀಕ್ಷಕರ ಪರವಾಗಿ ಹಾಗೆಯೇ ಡೈಜಿವರ್ಲ್ಡ್ ವಾಹಿನಿಯ ಪರವಾಗಿ ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ವಾ, ಇಂದಿನ ಸಂಚಿಕೆಯಲ್ಲಿ ಹಲವಾರು ವಿಷಯಗಳನ್ನು ಗುರುಜಿಯಿಂದ ನಾವು ತಿಳ್ಕೊಂಡ್ವಿ. ನವರಾತ್ರಿ ಅಂತ ಸಂಭ್ರಮಿಸ್ತಾ ಇದ್ವಿ, ಇನ್ನೇನು ಕೆಲ ದಿನಗಳಷ್ಟೇ ನವರಾತ್ರಿ ಸಂಪನ್ನಗೊಳಿಸೋದಕ್ಕೆ. ನಾಳಿನ ಸಂಚಿಕೆಯಲ್ಲಿ 6ನೇ ದಿನದ ವಿಶೇಷತೆಯೊಂದಿಗೆ ನಾವು ನಿಮ್ಮುಂದೆ ಹಾಜರಿರ್ತೇವೆ. ಅಲ್ಲಿಯವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೀವು ನೋಡ್ತಾ ಇರಿ ಡೈಜಿವರ್ಲ್ಡ್ 24/7. ಧನ್ಯವಾದ.